बोलते हैं, साईं बोलते हैं। ಇಂದು ನಿನ್ನ ಒಂದು ಸಣ್ಣ ಆಸೆಯನ್ನು ಪೂರೈಸಿದ್ದೇನೆ ಮತ್ತು ನೀನು ಅದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದ್ದೀಯ. ಮಗುವೇ, ಇದರಿಂದ ಆನಂದವಾಯಿತು. ಹೀಗೆಯೇ ನಿನ್ನ ಆಸೆಯು ಪೂರೈಸಿದಾಗಲೆಲ್ಲ ಧನ್ಯವಾದಗಳನ್ನು ತಿಳಿಸುತ್ತಿರು, ಹಾಗೂ ನಿನ್ನ ಕಷ್ಟಕ್ಕೂ ಸಹ ಅದು ಅನ್ವಯಿಸುತ್ತದೆ. ಏಕೆಂದರೆ ಆ ಕಷ್ಟಗಳು ನಿನಗೆ ಜೀವನಕ್ಕೆ ಬೇಕಾದ ಅನುಭವ ಕೊಡುವುದಲ್ಲದೆ ಇನ್ನಷ್ಟು ಚೆನ್ನಾಗಿ ನಡೆಸಲು ಬೇಕಾದ ಶಿಕ್ಷಣವೂ ಸಿಗಲ್ಪಡುತ್ತದೆ. ಪ್ರಾರ್ಥನೆ ಮತ್ತು ಧನ್ಯವಾದ ಸಮರ್ಪಣೆಯನ್ನು ಯಾವತ್ತೂ ಬಿಡಬೇಡ. ಕೆಲವೊಮ್ಮೆ ಪ್ರಾರ್ಥನೆ ಮಾಡುತ್ತಲೇ ನೀನು ಆಯಾಸಗೊಳ್ಳುತ್ತೀಯ, ಹಾಗೂ ಹೇಳುತ್ತೀಯ, ಬಾಬಾ, ನನ್ನ ಸಣ್ಣ ಸಣ್ಣ ಆಸೆಗಳನ್ನು ಪೂರೈಸುತ್ತೀಯ, ಈಗ ನನ್ನ ದೊಡ್ಡ ಆಸೆಯನ್ನು ನೆರವೇರಿಸಿಕೊಡು ಎಂದು. ಮಗುವೇ, ನಾನು ಎಲ್ಲವನ್ನೂ ಕೇಳುತ್ತಿದ್ದೇನೆ, ಎಲ್ಲವನ್ನೂ ಪೂರೈಸುತ್ತೇನೆ. ಆದರೆ ನನ್ನ ಆ ಸರಿಯಾದ ಸಮಯದ ಮೇಲೆ ನಂಬಿಕೆ ನಿನಗೆ ಇರಲಿ. ನಾನು ಬಹಳ ಬೇಗನೆ ನಿನ್ನನ್ನು ಭೇಟಿಯಾಗಲು ಬರುತ್ತಿದ್ದೇನೆ. ಶ್ರದ್ಧೆ ಮತ್ತು ತಾಳ್ಮೆ ಇರಲಿ. ಸಂತಸದಿಂದ